ದೇಶದಲ್ಲಿ ಒಂದು ಸಂತಾನ ಕಡಿಮೆ ಮಾಡಬೇಕು, ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕು, ಒಂದು ಸಮತೋಲನವಾಗಿಟ್ಕೋಬೇಕು ಅಂತೇಳಿ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಸ್ಪಂದಿಸುವಂತಹದ್ದು, ಅವರ ಸಹಕಾರದಲ್ಲಿ ನಡೆಯುವಂಥದ್ದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಈ ಒಂದು ಕೆಲಸವನ್ನು ಮಾಡ್ತಾರೆ. ಆದರೆ ಇನ್ನು ತುಮಕೂರು ಜಿಲ್ಲೆಯ ಆ ಒಂದು ತಾಲೂಕಿನಲ್ಲಿ ಈ ಬಗ್ಗೆ ಏನು ಸಂತಾನಹರಣ ಶಸ್ತ್ರಚಿಕಿತ್ಸೆಯ ವೇಳೆಯಲ್ಲಿ ಸುಮಾರು 5,000 ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವಂತಹ ಆರೋಪದ ಬಗ್ಗೆ ನಾವು ಕಳೆದ ಒಂದು ಜನವರಿ ತಿಂಗಳಿನಲ್ಲಿ ಪ್ರಗತಿ ಟಿವಿ ವರದಿಯನ್ನು ಮಾಡಿತ್ತು. ಈ ವರದಿಯನ್ನು ನೋಡಿ ತದನಂತರ ಆದಂತಹ ಬದಲಾವಣೆ ನೋಡಿದ್ರೆ ನಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ವರದಿ ಆದ ನಂತರ ಅಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಕಂಪ್ಲೀಟ್ ಆಗಿ ನಿಲ್ಲಿಸಿದ್ದಾರೆ, ಯಾವುದೇ ಕಾರಣಕ್ಕೂ ಅಲ್ಲಿ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಿಲ್ಲ. ಅಷ್ಟಕ್ಕೆ ಕಾರಣ ಏನಾಯಿತು, ಅಲ್ಲಿ ಏನು ಸಮಸ್ಯೆ ಆಯಿತು, ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ತಮ್ಮ ಕೆಲಸಗಳನ್ನು ಮರೆತು ಮಡತುಕುಳಿಸ್ತರ ಪಾವಗಡ ತಾಲೂಕು ಆಸ್ಪತ್ರೆ ಸಿಬ್ಬಂದಿ ಎಂಬಂತಹ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ಸಂತಾನ ಹರಣ ಶಸ್ತ್ರಚಿಕಿತ್ಸೆಗೆ ಬಂದಂತಹ ಮಹಿಳೆಯ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಹಣ ಕೊಡದ ಕಾರಣ ಅವರನ್ನ ಶಸ್ತ್ರಚಿಕಿತ್ಸೆಯನ್ನು ನಡೆಸ್ತಲೇ ಮನೆಗೆ ಕಳಿಸಿದಂತಹ ಘಟನೆಯನ್ನ ಈ ಹಿಂದೆ ಪ್ರಗತಿ ಟಿವಿ ವರದಿಯನ್ನ ಮಾಡಿತ್ತು. ಪ್ರಗತಿ ಟಿವಿ ವರದಿ ಮಾಡಿ ಆಸ್ಪತ್ರೆ ಸಿಬ್ಬಂದಿ ನಡವಳಿಕೆಯನ್ನ ಬಯಲು ಮಾಡಿತ್ತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅಡಿಯಲ್ಲಿ ನಡೆಯುವಂತಹ ಈ ಒಂದು ಶಿಬಿರಕ್ಕೆ ಇದೀಗ ಅಂತ್ಯವನ್ನ ಹಾಡಲಾಗಿದೆ. ಈ ಘಟನೆ ಎಲ್ಲ ನಡೆದು ಸುಮಾರು 4 ತಿಂಗಳು ಕಳೀತಾ ಬರ್ತಾ ಇದೆ. ಇದುವರೆಗೂ ಕೂಡ ಈ ಶಿಬಿರವನ್ನು ನಡೆಸಲಾಗ್ತಾ ಇಲ್ಲ, ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಎನ್ನುವಂತಹ ಆರೋಪ ಇದೀಗ ಕೇಳಿಬರ್ತಾ ಇದೆ. ಹಣಕ್ಕೆ ಬೇಡಿಕೆ ಇಟ್ಟ ಬಗ್ಗೆ ಇಲ್ಲಿವರೆಗೂ ಕೂಡ ಯಾರ ಮೇಲೂ ಕೂಡ ಕ್ರಮ ಕೈಗೊಂಡಿಲ್ಲ. ಸಂತ್ರಸ್ತರ ಹೋಗಿ ಇದುವರೆಗೂ ಕೂಡ ನ್ಯಾಯ ಕಲ್ಪಿಸುವಂಥ ವ್ಯವಸ್ಥೆಯನ್ನು ತಾಲೂಕು ಏನು ವೈದ್ಯಾಧಿಕಾರಿಗಳು ಮಾಡಿಲ್ಲ. ಜನವರಿ 13ರಂದು ನಡೆದಂತಹ ಘಟನೆಯ ಬಗ್ಗೆ ಪ್ರಗತಿ ಟಿವಿ ವಿಸ್ತೃತವಾದ ವರದಿಯನ್ನು ಬಿತ್ತರ ಮಾಡಿತ್ತು. ಕಳೆದ 4 ತಿಂಗಳಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಿಬಿರವನ್ನು ಸ್ಥಗಿತ ಮಾಡಲಾಗಿದೆ. ಪಾವಗಡ ತಾಲೂಕಿನ ದೊಡ್ಡನಹಳ್ಳಿ ಗ್ರಾಮದ ರಮೇಶ್ ಪತ್ನಿ ಆ ಮಹಿಳೆ ಅವರು ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಬೇಕು ಅಂತೇಳಿ ಜನವರಿ 1 ತಿಂಗಳಿನಲ್ಲಿ ಬರ್ತಾರೆ ಪಾವಗಡ ತಾಲೂಕು ಆಸ್ಪತ್ರೆಗೆ. ಅವರ ಬಳಿ ಒಂದು 5,000 ಬೇಡಿಕೆಯನ್ನು ಇಡ್ತಾರೆ. ತಮ್ಮ ಶಕ್ತಿ ಇರುವಂತಹದಿಷ್ಟು, ಸಾಮರ್ಥ್ಯ ಇರುವಂತಹದಿಷ್ಟು ನಾವು ಕೊನೆಗೆ ಒಂದು 3,000 ಕೊಡ್ತೀವಿ ಅಂತೇಳಿ ಒಂದು ಮಾತುಕತೆಯನ್ನು ನಡೆಸ್ತಾರೆ. ಆದರೆ ಕಡಾಖಂಡಿತವಾಗಿ 5,000 ಬೇಕೇ ಬೇಕು ಅಂತೇಳಿ ಆಸ್ಪತ್ರೆಯ ಸಿಬ್ಬಂದಿಗಳು ಬೇಡಿಕೆಯನ್ನು ಇಡ್ತಾರೆ ಎನ್ನುವಂತಹ ಆರೋಪ ಆಸ್ಪತ್ರೆಯ ಸಿಬ್ಬಂದಿಗಳ ಮೇಲಿದೆ. ಹೀಗಾಗಿ ಸಂಜೆಯವರೆಗೂ ಅವರನ್ನು ಕಾಯಿಸಿ ತದನಂತರ ಅವರನ್ನು ಮನೆಗೆ ಕಳಿಸಿದ್ರು ಅಂತೇಳಿ ಸ್ವತಃ ರಮೇಶ್ ಅವರೇ ಆರೋಪವನ್ನು ಮಾಡಿದ್ದಾರೆ. ಶಸ್ತ್ರಚಿಕಿತ್ಸೆಯನ್ನು ನಡೆಸಿಲ್ಲ. ಈ ವರದಿ ಯಾವಾಗ ಪ್ರಕಟ ಆಗುತ್ತೋ, ಪ್ರಸಾರ ಆಗುತ್ತೋ ನಿಮ್ಮ ಪ್ರಗತಿ ಟಿವಿಯಲ್ಲಿ, ತದನಂತರ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಶಿಬಿರವನ್ನು ಮಾಡಿಲ್ಲ, ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಲ್ಲ. ಆಗ ಸ್ಥಳೀಯವಾಗಿರುವಂತಹ ಮಹಿಳೆಯರ ಸ್ಥಿತಿ ಹೇಗಿರಬೇಕು, ಕುಟುಂಬಗಳೇನು? ಪಾವಗಡ ಅಂತ ಹೇಳಿದರೆ ಮುಂದುವರೆದ ಗ್ರಾಮ ಅಲ್ಲ, ಮುಂದುವರೆದ ತಾಲೂಕು ಕೇಂದ್ರ ಅಲ್ಲ, ಅಲ್ಲಿರುವಂಥವರೆಲ್ಲ ಶ್ರೀಮಂತರಲ್ಲ, ಜನಸಾಮಾನ್ಯರಿಗೆ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ತಾಲೂಕು ಆಡಳಿತ ಇರುವಂಥದ್ದು ಅಲ್ಲಿ. ಆದರೆ ಅಲ್ಲಿ ಸಿಗಬೇಕಾದಂಥ ಸೌಲಭ್ಯಗಳೇ ಸರಿಯಾಗಿ ಸಿಗ್ತಾ ಇಲ್ಲ. ಆದರೆ ಇವರ ಮೇಲೆ ಬಂದಿರುವಂತಹ ಆರೋಪಕ್ಕೆ ತೇಪೆ ಹಚ್ಚುವಂತಹ ಕೆಲಸವನ್ನು ಅಲ್ಲಿನ ವೈದ್ಯಾಧಿಕಾರಿಗಳು ಸಂಬಂಧಪಟ್ಟವರು ಮಾಡ್ತಾ ಇದ್ದಾರೆ. ಇದಕ್ಕೂ ನಮಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ನಾವು ಯಾರೂ ಕೂಡ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ವೇಳೆಯಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ, ನಮ್ಮ ಕಡೆಯಿಂದ ಯಾವ ತಪ್ಪು ನಡೆದಿಲ್ಲ. ಇದೇನಿದ್ರು ಆಶಾ ಕಾರ್ಯಕರ್ತರು ಜೊತೆಗೆ ಆ ಒಂದು ಮಟ್ಟದಲ್ಲಿ ಬರುವಂತಹ ಏನು ಸಿಬ್ಬಂದಿಗಳಿದ್ದಾರೆ ಅವರು ಏನಾದರೂ ಈ ರೀತಿಯಾಗಿ ಮಾಡಿಸಿರ್ಬೋದೇನೋ ನಮಗೆ ಗೊತ್ತಿಲ್ಲ. ಹೀಗಂತೇಳಿ ಪತ್ರವನ್ನು ಬರೆದು ವೈದ್ಯಾಧಿಕಾರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮಿಂದ ಯಾವುದೇ ರೀತಿ ತಪ್ಪಾಗಿಲ್ಲ ಅಂತೇಳಿ. ಆದರೆ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದು ಹೇಗೆ? ಹಾಗಾದರೆ ಕಳೆದ ಒಂದು 3-4 ತಿಂಗಳಿಂದ ಏನು ಮಾಡ್ತಾ ಇದ್ದಾರೆ? ಶಸ್ತ್ರಚಿಕಿತ್ಸೆಯನ್ನು ಮಾಡೋದಕ್ಕೆ ಯಾರೂ ಕೂಡ ಬಂದೇ ಇಲ್ವಾ ಹಾಗಾದರೆ? ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ. ಆರೋಪ ಬಂದಿರುವಂತಹ ಸಿಬ್ಬಂದಿಗಳ ಮೇಲೆ ಯಾವ ರೀತಿಯ ಕ್ರಮ ಕೈಗೊಂಡಿದ್ದಾರೆ? ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ. ಪಾವಗಡ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ, ಸಂತಾನ ಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡದೇ ಇರುವುದಕ್ಕೆ, ಶಿಬಿರವನ್ನು ನಡೆಸದಿರೋದಕ್ಕೆ ಏನು ಕಾರಣ? ಹಾಗಾದ್ರೆ ಡಿ ಎಚ್ ಓ ಏನಾದರೂ ಆದೇಶವನ್ನು ನೀಡಿದ್ದಾರೆ 3-4 ತಿಂಗಳು ಬೇಡ ಅಂತೇಳಿ?
ಇದೆಲ್ಲದಕ್ಕೂ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ, ಸ್ಪಷ್ಟ ಉತ್ತರವನ್ನು ಕೊಡಬೇಕಾಗುತ್ತೆ. ಪಾವಗಡ ತಾಲೂಕಿನ ದೊಡ್ಡನಹಳ್ಳಿ ಗ್ರಾಮದ ರಮೇಶ್ ಅವರ ಪತ್ನಿಯನ್ನು ಕರೆಸಿ ಮಾತನಾಡುವಂತಹ, ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತಹ ಕೆಲಸ ಏನಾದರೂ ಮಾಡಿದಾರ? ಯಾವುದಕ್ಕೂ ಕೂಡ ಉತ್ತರ ಇಲ್ಲ. ಎಸ್ ಇನ್ನು ಮಹಿಳೆಯ ಪತಿ ರಮೇಶ್ ಕೂಡ ಮಾತನಾಡಿದ್ದಾರೆ, ಬಂದು ನೋಡೋಣ. ಮಕ್ಕಳಾದಂಗೆ ಆಫೀಸ್ ಸರ್, 5,000 ರೂಪಾಯಿ ಅಮೌಂಟ್ ಕೇಳಿದ್ರೆ ಸರ್, ನನ್ನ ಹತ್ರ ಅಷ್ಟೊಂದು ಇಲ್ಲ, 3,000 ಕೊಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಅವರಿಂದ ಹೊರಗಡೆ ಅವ್ರು ಯಾರೋ ಬೇರೆ ಕೇಳಿದ್ರು ಸರ್. 3,000 ಕೊಡ್ತೀನಿ ಅಂದಿದ್ದಕ್ಕೆ ಬಟ್ಟೆ ಹಾಕಿರೋದು ಹೊರಗಡೆ ಕಳಿಸಿದ್ರು ಸರ್. ಹಾಗೆ ಸರ್, ಅಷ್ಟು ಇಲ್ಲ ಅಂದಿದ್ದಕ್ಕೆ ಬಟ್ಟೆ ಹಾಕಿರೋ ಡ್ರೆಸ್ ಹಾಕಿದ್ಮೇಲೆ ಹೊರಗಡೆ ಕಳಿಸಿದ್ರು ಸರ್. ಅಷ್ಟೊಂದು ನಡೀತು ಸರ್, ಅದು ಯಾರಂದ್ರೆ ಗೊತ್ತಿಲ್ಲ, ಅವ್ರು ಒಳಗಡೆ ಹೋಗಿ ಬರಲಿಲ್ಲ, ನಾವೇ ಬಂದಿದ್ದೆ ಸರ್. ಇವ್ರು ಹೊರಗಡೆ ಹೋದ್ರೆ ಸರ್, ಅವ್ರು ಬರಲಿ ಹೋದ್ರು ಸರ್, ಅವ್ರು ಹೊರಗಡೆ ಹೋದ್ರು ಸರ್, ನೀವು ಮಾತಾಡ್ಬೇಕಾದ್ರೆ ಹೋಗ್ಬಿಟ್ಟು ಮಕ್ಕಳಾದಂಗೆ ಆಫೀಸ್ ಸರ್, 5,000 ರೂಪಾಯಿ ಅಮೌಂಟ್ ಕೇಳಿದ್ರೆ ಸರ್, ನನ್ನ ಹತ್ರ ಅಷ್ಟೊಂದು ಇಲ್ಲ, 3,000 ಕೊಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಅವರಿಂದ ಹೊರಗಡೆ ಅವ್ರು ಯಾರೋ ಬೇರೆ ಕೇಳಿದ್ರು ಸರ್. 3,000 ಕೊಡ್ತೀನಿ ಅಂದಿದ್ದಕ್ಕೆ ಬಟ್ಟೆ ಹಾಕಿರೋದು ಹೊರಗಡೆ ಕಳಿಸಿದ್ರು ಸರ್. ಹಾಗೆ ಸರ್, ಇಷ್ಟು ಇಲ್ಲ ಅಂದಿದ್ದಕ್ಕೆ ಬಟ್ಟೆ ಹಾಕಿರೋ ಡ್ರೆಸ್ ಹಾಕಿದ್ಮೇಲೆ ಹೊರಗಡೆ ಕಳಿಸಿದ್ರು ಸರ್. ಅಷ್ಟೊಂದು ನಡೀತು ಸರ್, ಅದು ಯಾರಂದ್ರೆ ಗೊತ್ತಿಲ್ಲ, ಅವ್ರು ಒಳಗಡೆ ಹೋದ್ರು ಬರ್ಲಿಲ್ಲ, ನಾವೇ ಬಂದಿದ್ದೆ ಸರ್. ಹೊರಗಡೆ ಹೋದ್ರೆ ಸರ್, ಅವ್ರು ಬರ್ಲಿ ಹೋದ್ರು ಸರ್, ಅವ್ರಿಗೆ ಹೊರಗಡೆ ಹೋದ್ರು ಸರ್. ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಪ್ರಗತಿ ಟಿವಿಯಿಂದ. ಸರ್ ನಮಸ್ತೆ, ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಪ್ರಗತಿ ಟಿವಿಯಿಂದ. ನಮಸ್ಕಾರ ಸರ್. ಈ ಘಟನೆ ನಡೆದಿದ್ ಯಾವಾಗ, ಏನಾಯ್ತು? ನೀವು ಜನವರಿಲಿ ಹೋಗ್ತೀರಾ, ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಬೇಕು ಅಂತ ಹೋಗ್ತೀರಾ, ಅವಾಗ ಯಾರು ನಿಮ್ಮನ್ನ ತಡೆದಿದ್ದು, ಏನಾಯ್ತು ಅಂತನ? ಸರ್ ಅಲ್ಲಿ 6,000 ಅಮೌಂಟ್ ಕೇಳಿದ್ರಿ ಸರ್. ಹಾ ಹಾ, ನಮ್ಮ ಹತ್ರ ಅಷ್ಟೊಂದಿಲ್ಲ, 3,000 ಕೊಟ್ಟಿರಿ, 3,000 ಕೊಡಕ್ ಹೋದೆ ಸರ್. ಹಾ, 3,000 ತಗೊಂಬ್ಲಿಲ್ಲ. ಯಾರಿಗೆ ಕೊಡಕ್ ಹೋಗಿದ್ರಿ ನೀವು? ಅಲ್ಲೇ ಹಾಸ್ಪಿಟಲ್ ಅವರೇ ಸರ್. ಯಾರು ಅವರ, ಏನಾಗಿದ್ದಾರೆ ಅಂತನ? ಡಾಕ್ಟರ್, ನರ್ಸ್, ಆಶಾ ಕಾರ್ಯಕರ್ತರ? ಅವರು ಅಲ್ಲಿ ಡ್ರೆಸ್ ಹಾಕಂತಾರಲ್ಲ ಸರ್, ನರ್ಸ್ ತರ ಇದಾರೆ ಅವ್ರು ನೋಡೋದಿಕ್ಕೆ. ನರ್ಸ್ ತರ ಇದಾರೆ, ಡ್ರೆಸ್ ಹಾಕಂತಾರೆ ಒಟ್ನಲ್ಲಿ. ಅವ್ರು ನಮ್ಮವರು ಅವಾಗ್ಲೇ ಡ್ರೆಸ್ ಹಾಕೊಂಡು ಒಳಗಡೆ ಹೋಗಿದ್ರಿ ಸರ್ ಆಪರೇಷನ್ ಥಿಯೇಟರ್ಗೆ. ಅಮೌಂಟ್ ಯಾವಾಗ 3,000 ಅಂತಿದ್ದಂಗೆ ಡ್ರೆಸ್ ನಲ್ಲೇ ನಮ್ಮ ಅಮ್ಮನ ಹೊರಗಡೆ ತಳ್ಬಿಟ್ರಿ ಸರ್. ಈ ತರ ನಡೆದಿದೆ ಸರ್ ಘಟನೆ. ಅಲ್ಲಿ ನೀವು ಏನ ಬೇರೆ ಅಧಿಕಾರಿಗಳು ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡ್ಲಿಲ್ವಾ, ಅವ್ರಿಗೆ ಹೇಳಲಿಲ್ವಾ ಈ ತರ ಆಗ್ತಾ ಇದೆ ಅಂತನ? ನಾನು ಅದೇನು ಮಾಡಿಲ್ಲ ಸರ್, ಇಷ್ಟೊಂದು ನಡೀತು, ನಮ್ಗೆ ಯಾಕೋ ಮರ್ಯಾದೆ ಹೋದಂಗಾಯ್ತು, ಅದೇ ಬಂದಿದ್ದು. ಈಗ ಜನವರಿಲಿ ನಡೆದಿರೋದು ಇದು ಘಟನೆ, ಮತ್ತೇನಾದ್ರೂ ಪ್ರಗತಿ ಟಿವಿಲಿ ಸುದ್ದಿ ಮಾಡಿದ್ಮೇಲೆ ಮತ್ತೆ ಅವ್ರು ಕರೆಸಿ ಶಸ್ತ್ರಚಿಕಿತ್ಸೆ ಮಾಡುವಂತ ಪ್ರಯತ್ನ ಮಾಡಿದ್ರೆ ಹೇಗೆ? ನಮ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ, ಅವ್ರೇನು ಕರೀಲೇ ಇಲ್ಲ ಸರ್. ಈಗ ನೀವು ಬೇರೆ ಕಡೆ ಮಾಡಿಸಿದ್ರ? ಇನ್ನ ಇಲ್ಲ ಸರ್, ಮಾಡಿಸಿಲ್ಲ. ಇದು ಯಾರು ಕರೆದಿಲ್ಲ, ನಿಮ್ ಯಾರನ್ನು ಮಾತಾಡ್ಸೋ ಇಲ್ಲ? ಇಲ್ಲ ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಪ್ರಗತಿ ಅವನಿಗೆ ಮಾತನಾಡೋದಕ್ಕೆ. ನಮ್ಮನ್ನ ಇದುವರೆಗೂ ಕೂಡ ಯಾರು ಮಾತನಾಡಿಸೂ ಇಲ್ಲ, ನಮ್ಮನ್ನು ಕರೆದೂ ಇಲ್ಲ ಶಸ್ತ್ರಚಿಕಿತ್ಸೆಗೆ ಅಂತೇಳಿ, ಯಾವುದೇ ರೀತಿಯಾದಂತಹ ಪ್ರಯತ್ನವನ್ನು ಮಾಡಿಲ್ಲ. ಸರ್ಕಾರಿ ಆಸ್ಪತ್ರೆಯ ವೈದ್ಯರನ್ನ ದೇವರು ಅಂತೇಳಿ ಕರೀತಾರೆ, ದೇವಸ್ಥಾನ ಅಂತೇಳಿ ಆಸ್ಪತ್ರೆಯನ್ನು ಕರೀತಾರೆ. ತಮ್ಮ ಜೀವ ಉಳಿಸುವಂತಹ ಪ್ರದೇಶ ಅದು, ಸ್ಥಳ ಅದು. ಒಂದು ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗಿ ನೀವು ಅಷ್ಟು ದುಡ್ಡು ಕೊಟ್ಟರೆ ಮಾತ್ರ ಮಾಡ್ತೀವಿ, ಇಲ್ಲಾಂದರೆ ಮಾಡಲ್ಲ ಅಂತೇಳಿ ಹೊರಗಡೆ ಕಳಿಸ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಹೇಗಿರಬೇಕು? ಹಣ ಮಾಡೋದಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಬರಬೇಕಾ? ಬಡವರು, ನಿರ್ಗತಿಕರು, ಕಾರ್ಮಿಕರು ಬರುವಂತಹ ಜಾಗ ಅದು, ತಮಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಅಂತಹ ಪರಿಸ್ಥಿತಿಯಲ್ಲಿ ಇವರ ವರ್ತನೆ ಹೇಗಿರಬೇಕು? ಬೇಕಾದರೆ ಮಾಡಿಸ್ಕೊಡಿ, ಇಲ್ಲಾಂದರೆ ಹೋಗಿ. ಇಂತಹ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಸರಿ? ಪಾವಗಡ ತಾಲೂಕು ಆಸ್ಪತ್ರೆ. ಸರ್ ನಮಸ್ತೆ, ಮಂಜುನಾಥ್ ಮಾತಾಡ್ತಾ ಇದ್ದೀನಿ, ತಿರುಪತಯ್ಯ ವೈದ್ಯಾಧಿಕಾರಿಗಳು, ಪಾವಗಡ ತಾಲೂಕು. ಸರ್ ನಮಸ್ತೆ. ಸರ್, ಇದು ಪಾವಗಡದಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಸುಮಾರು 3-4 ತಿಂಗಳಿಂದ ನಡೀತಾ ಇಲ್ವಂತೆ ಶಿಬಿರ, ಏನ್ ಸಮಸ್ಯೆ ಸರ್, ಯಾಕೆ ಹೀಗಾಗಿದೆ ಅಂತ? ಅದೇ ಸರ್ಜನ್ನು ಬರೋದಕ್ಕೆ ಈಗ ಈಗ ಶುರು ಮಾಡ್ತೀವಿ. ಅಲ್ಲ, ಈಗ ಜನವರಿಲಿ ಕೂಡ ಒಂದು ಘಟನೆ ನಡೀತು, ನಿಮ್ ಗಮನಕ್ಕೂ ಬಂದಿದೆ ಅಂತ ಅನ್ಕೊಂತೀನಿ. ಒಬ್ಬ ಮಹಿಳೆಯವರು ಸಂತಾನ ಹರಣ ಚಿಕಿತ್ಸೆಗೆ ಬಂದ್ರೆ ಅವ್ರ ಹತ್ರ ಹಣ ಇಲ್ಲ ಅಂತ ಉದ್ದೇಶಕ್ಕೋಸ್ಕರ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡೋಗಿ ಮತ್ತೆ ವಾಪಸ್ ಕಳಿಸಿದಾರೆ ಅನ್ನೋ ಒಂದು ಆರೋಪ ಬರ್ತಾ ಇದೆ. ಇದು ನಿಮ್ ಗಮನಕ್ಕೆ ಬಂದಿದ್ಯಾ? ಅವ್ರ ಮೇಲೆ ಏನ್ ಆಕ್ಷನ್ ತಗೊಂಡಿದ್ದೀರಾ? ಎನ್ಕ್ವೈರಿ ಎಲ್ಲ ಮಾಡಿದ್ದಾರೆ ಡಿಎಚ್ಎಸ್ ಆಫೀಸಿಂದ, ಅದೇ ಕಾರಣಕ್ಕೆ ಅದು ನಿಂತೋಗಿದೆ ಸರ್ಜನ್. ಒಪ್ಪಿರ್ಲಿಲ್ಲ ಬರೋಕ್ಕೆ.
ಈಗ ಮತ್ತೆ ಶುರು ಮಾಡ್ತೀವಿ. ಈಗ ಯಾರ ಆರೋಪಿ ಅಂತ ಸರ್? ಈಗ ಅದು ಎಂಕ್ವೈರಿ ಆದ್ಮೇಲೆ ನಾನು ಈಗ ಈ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಒಂದು ಪತ್ರ ಬರೆದಿದ್ದಾರೆ ನಿಮ್ಮ ಗಮನಕ್ಕೂ ಬಂದಿದೆ, ಅದು ನಾವ್ಯಾರು ಕೂಡ ಕಾರಣ ಅಲ್ಲ, ಆಶಾ ಕಾರ್ಯಕರ್ತ ಇದ್ದಾರೆ, ಅಲ್ಲಿ ಸಿಬ್ಬಂದಿಗಳು ಕೆಲವೊಂದಿದ್ದಾರೆ, ಅವ್ರು ಮಾಡಿರುವಂತಹ ಕೆಲಸ ಅಂತ ಹೇಳ್ತಿದಾರಲ್ಲ. ಎಂಕ್ವೈರಿ ಎಲ್ಲ ಮಾಡಿದ್ದಾರೆ ಡಾಕ್ಟರ್ ರೇಖಾ ಮೇಡಮ್ ಅಂತ, ಅವರು ಫ್ಯಾಮಿಲಿ ಪ್ಲಾನಿಂಗ್ ಆಫೀಸರ್, ಎಂಕ್ವೈರಿ ಎಲ್ಲ ಮಾಡಿದ್ದಾರೆ, ಮತ್ತೆ ಸರ್ಜನ್ ಬರ್ತೀನಿ ಒಪ್ಕೊಂಡಿದ್ದಾರೆ. ಈಗ ಅಲ್ಲ ಸರ್, ಈಗ ಮಹಿಳೆ ಏನಿದ್ರು ರಮೇಶ್ ಅವ್ರ ಪತ್ನಿ, ಅವ್ರನ್ನ ಕರೆಸಿ ಮಾತನಾಡುವಂತ ಕೆಲಸ ಮಾಡಿದ್ರ, ರಮೇಶ್ ಅವ್ರ ಹತ್ರ ಏನಾದ್ರು ಮಾತಾಡಿದ್ರ ಹೇಗೆ ಅಂತ? ಇಲ್ಲ, ನಾನು ನನ್ಗೆ ಎಂಕ್ವೈರಿ ಆಗ್ತಿರ್ಲಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರ್ ಪ್ರಗತಿ ನಿಮಗೆ ಮಾತನಾಡೋದಕ್ಕೆ. ತಿರುಪತಯ್ಯ ವೈದ್ಯಾಧಿಕಾರಿ ಪಾವಗಡ ತಾಲೂಕು ಆಸ್ಪತ್ರೆ ಸಿಬ್ಬಂದಿ, ನಾವು ವಿಶೇಷ ತನಿಖಾಧಿಕಾರಿ ರೇಖಾ ಮೇಡಮ್ ಅವರು ಸಂಪರ್ಕದಿದ್ದಾರೆ. ಮೇಡಮ್ ನಮಸ್ತೆ, ಮಂಜುನಾಥ್ ಮಾತಾಡ್ತೇನೆ ಪ್ರಗತಿ ಟಿವಿಯಿಂದ. ಮೇಡಮ್, ಈಗೇನು ಪಾವಗಡದಲ್ಲಿ ಸಂತಾನಹರಣ ಚಿಕಿತ್ಸೆ ವೇಳೆಯಲ್ಲಿ ಏನು ಹಣವನ್ನ ಕೇಳಿದರೆ ಅವ್ರಿಗೇನೋ ಕೊಡಲಿಲ್ಲ ಅನ್ನೋ ದೃಷ್ಟಿಯಿಂದ ಆಪರೇಷನ್ ಥಿಯೇಟರ್ನ ಹೊರಗಡೆ ಕರ್ಕೊಂಬಂದಿರೋ ಒಂದು ಪ್ರಕರಣ ಪ್ರಗತಿ ಟಿವಿಲಿ ಪ್ರಸಾರ ಆಗಿತ್ತು. ಈಗ ನೋಡಿದ್ರೆ ಸುಮಾರು 4 ತಿಂಗಳಿಂದ ಏನು ಅಲ್ಲಿ ಯಾವುದೇ ಶಿಬಿರ ನಡೀತಾ ಇಲ್ಲ, ಮತ್ತೆ ಆ ಮಹಿಳೆನ ಕುಟುಂಬನ ಕರೆಸಿ ಮಾತನಾಡಿಸಿ ಅವ್ರ ಚಿಕಿತ್ಸೆ ಕೊಡಿಸುವಂತ ಪ್ರಯತ್ನ ಆಗಿಲ್ಲ ಅನ್ನೋದು ಒಂದು ಆರೋಪ ಬರ್ತಾ ಇದೆ. ಏನಾಗಿದೆ ಮೇಡಮ್ ಅಲ್ಲಿ? ಅವ್ರಿಗೆ ಅದು ಫೀಲ್ಡ್ ಸ್ಟಾಫ್ ಕರ್ತಿದ್ದೆ, ಎನ್ಕ್ವೈರಿಗೆಲ್ಲ ಎನ್ಕ್ವೈರಿ ಮಾಡಿದ್ದೀನಿ, ರಿಪೋರ್ಟ್ DHO ಹಾಕಿದ್ದೀನಿ. ರಿಪೋರ್ಟ್ಗೆ ಅವ್ರೇನೋ ಅವ್ರ ಫೀಲ್ಡ್ ಸ್ಟಾಫ್ ಅವ್ರಿಗೊಂದು ಅಡ್ಮಿನಿಸ್ಟ್ರೇಟರ್ ಎಲ್ಲ ಮತ್ತೆ ಮತ್ತೆ ಚೇಂಜ್ ಆಗ್ತಾ ಇದಾರೆ, ಹಂಗಾಗಿ ನಿಂತಿದೆ ಅದು. ಇದರಿಂದ ಅಲ್ಲ, ಅಡ್ಮಿನಿಸ್ಟ್ರೇಟರ್ ಏನೋ ಚೇಂಜ್ ಆಗಿದೆ, ಈಗ ಸ್ಟಾರ್ಟ್ ಆಗ್ಬೇಕಿತ್ತು ಲಾಸ್ಟ್ ಫ್ರೈಡೇ, ಮತ್ತೆ ಅಡ್ಮಿನಿಸ್ಟ್ರೇಟರ್ ಚೇಂಜ್ ಆದ್ರಲ್ಲಿ, ಹಂಗಾಗಿ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ. ಆ ಪೇಷಂಟ್ಗೆ 3 ಸಿಜೇರಿಯನ್ ಆಗಿದೆ ಪ್ರೀವಿಯಸ್, ಹಂಗಾಗಿ ಅದಕ್ಕೆ ರಿಜೆಕ್ಟ್ ಮಾಡಿರೋದು. ಅದನ್ನ ಅವರು ಆತರ ಅವ್ರು ಮಾಡ್ಲಿಲ್ಲ ಅನ್ನೋ ಕೋಪಕ್ಕೆ ಅದು ಅವ್ರ ಆತರ ಹೇಳಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಆಪೋಸಿಟ್ ಅವರು. ಹಂಗಾಗಿ ಅದು ಅವರು ಪೇಷಂಟ್ ಹೌದು ಅಂತ ಬರ್ಕೊಟ್ರು ನನ್ಗೆ, ಅದನ್ನ ಬರ್ಸ್ಕೊಟ್ಟಿದ್ದಾಳ ಆಶಾ ವರ್ಕರ್ ಅವ್ರು ಕಳಿಸಿದಕ್ಕೆ ಆತರ ಕೋಪ ಬಂದು ಈ ತರ ಎಲ್ಲ ಮಾಡಿದ್ರು ಅಂತಾನೆ ಸ್ಟೇಟ್ಮೆಂಟ್ ಬರ್ಕೊಟ್ರು. ಅವ್ರು ಎನ್ಕ್ವೈರಿ ಮಾಡಿದ್ದೆ ಎಲ್ಲಾ ಕಡೆ ಅವ್ರನ್ನ ಕರ್ಸಿ, ಆಶಾ ವರ್ಕರ್ ಆತರ ಹೇಳಿದ್ಲು. ಅದರಿಂದ ಕ್ಯಾಂಪ್ ನಿಂತಿಲ್ಲ ಅಲ್ಲೇನೋ, ಮತ್ತೆ ಇದು ಬಂತಲ್ಲ ಎಲೆಕ್ಷನ್ ಎಲ್ಲ ಕೂಡಕ್ ಕಾಂಡಕ್ಟ್ ಬಂತು, ಅವಾಗ ಒಂದ್ ಸ್ವಲ್ಪ ದಿನ ಅವ್ರ ಓಟಿಗೆ ಒಳಗಿದ್ದವ್ರನ್ನೆಲ್ಲ ತೆಗ್ದಾಕಿದ್ವಿ. ಅದಕ್ಕೆ ಈಗ ಮತ್ತೆ ಬೇರೆ ಟೀಮ್ ನ ತುಮಕೂರಿಂದ ಕಳಿಸಿ ಮಾಡಿಸ್ತಾ ಇದ್ದೀನಿ ಅದು ಕ್ಯಾಂಪ್ ನ, ಅದೇ ಸರ್ಜನ್ ಇರ್ತಾರೆ, ಆದ್ರೆ ಟೀಮ್ ಚೇಂಜ್ ಮಾಡ್ತಾ ಇದೀನಿ. ಓಕೆ ಓಕೆ ಮೇಡಮ್. ಸರ್ ಎಲ್ಲ ಅಕ್ಯೂಸ್ ಮಾಡಿದ್ರಲ್ಲ, ಮತ್ತೆ ಯಾಕೆ ಅದೇ ಕಂಟಿನ್ಯೂ ಆಗ್ತದೆ ಅಂತ ಹೇಳಿ, ಅದನ್ನ ಇದ್ರೆ ಇರ್ಬೋದು ಇಲ್ಲದೆ ಇದ್ರೂ ಇರ್ಬೋದು, ಇದೊಂದು ಪೇಷಂಟ್ ಇಲ್ಲ ಅಂದ್ರೆ ಬೇರೆಯವ್ರದ್ದು ಅವ್ರು ಮಾಡ್ತಾ ಇಲ್ಲ ಅಂತ ನಂಗೆ ಗೊತ್ತಾಗ್ಲಿಲ್ಲ, ಮಾಡ್ತಿದ್ರ ಮಾಡ್ತಿಲ್ವಾ ಅಂತ ಈ ತನಿಖೆಲಿ. ಹಂಗಾಗಿ ಅವ್ರನ್ನೆಲ್ಲ ಚೇಂಜ್ ಮಾಡಿ ಅಂತ ಆರ್ಡರ್ ಮಾಡಿದ್ದೆ, ಅದಕ್ಕೆ OT ಸ್ಟಾಫ್ ಎಲ್ಲ ಚೇಂಜ್ ಮಾಡಿದೀವಿ, ಇಲ್ಲಿಂದಾನೆ ಟೀಮ್ ಕಳಿಸಿ ಮಾಡಿಸ್ತಾ ಇದೀವಿ. ಬಟ್ ಆ ಪೇಷಂಟ್ಗೆ ಸ್ಪೈನಲ್ ಟಿಒ ಮಾಡಿಸ್ಕೊಡೋಣ ಅಂತ, ವೇಟ್ ಜಾಸ್ತಿ ಇದ್ದಾಳೆ, ಅವಳು 80 kg ಮೇಲಿದ್ದಾಳೆ, ಹಂಗಾಗಿ ಲ್ಯಾಪ್ ಒಳಗಡೆ ಎಲ್ಲ ಅಂಟ್ಕೊಂಡಿದ್ರೆ ಅದು ಅವಳಿಗೆ ರಿಸ್ಕ್ ಆಗುತ್ತೆ ಪೇಷಂಟ್ ಜೀವಕ್ಕೆ, ಹಂಗಾಗಿ ನಾನು ಅವಳಿಗೆ ಸ್ಪೈನಲ್ ಟಿಒ ಮಾಡ್ಸೋಣ ಅಂತ, ಅವ್ರ ಅವತ್ತು ಒಪ್ಪಿಲ್ಲ ಅಂತ ಅದಕ್ಕೆ. ಮೇಡಮ್, ಈಗ ಏನು ಚಿಕಿತ್ಸೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಬೇಕು ಅಂತ ಹೇಳಿದ್ರೆ ಹಣವನ್ನ ಕೇಳ್ತಾ ಇದಾರೆ, ಹಣ ಕೊಟ್ರೆ ಮಾತ್ರ ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡೋದಿಲ್ಲ ಅನ್ನೋ ಒಂದು ಆರೋಪ ಬರ್ತಾ ಇದೆ. ಅವ್ರನ್ನೆಲ್ಲ ತೆಗೆದ್ಬಿಟ್ಟು ಟೀಮ್ ಚೇಂಜ್ ಮಾಡಿ ನಾವು ಬೇರೆ ಇಲ್ಲಿಂದಾನೆ ನಮ್ಮ ಟೀಮ್ ನ ಕಳಿಸ್ತಾ ಇದ್ವಿ, ಇತರ ಎಲ್ಲ ಆಗ್ಬಾರ್ದು ಅಂತ. ಬರೀ ಅಲ್ಲ ಮೇಡಮ್, ಈಗ ಬರೀ ಅವ್ರನ್ನ ಚೇಂಜ್ ಮಾಡುವಂತ ಕೆಲಸ ಅಷ್ಟೇನಾ? ಚೇಂಜ್ ಮಾಡೋ ಕೆಲಸ ಅಷ್ಟೇನಾ? ಅವ್ರ ಮೇಲೆ ಕ್ರಮ ಆಕ್ಷನ್ ತೆಗೆದುಕೊಂತಾರ ಹೇಗೆ ಅಂತಾನ? ಅದೇ ಒಂದ್ ದೊಡ್ಡ ಪನಿಶ್ಮೆಂಟ್ ಅಲ್ವಾ, ಅವ್ರ OT ಸ್ಟಾಫ್ ನ ತೆಗ್ದಾಕಿದೀವಿ ಅಲ್ಲಿಂದ. ಆಮೇಲೆ ಅವ್ರು ಏನಾದ್ರು ನಾವ್ ಎನ್ಕ್ವೈರಿ ಮಾಡಿ ಸಾಬೀತಾದ್ಮೇಲೆ ತಾನೇ ನಾನು ಅವ್ರ ಮೇಲೆ ಆಕ್ಷನ್ ತಗೊಳಕ್ ಆಗುದು. ಹಿಂಗ್ ಪೇಷಂಟ್ ವರ್ಕ್ ಕೊಟ್ರೆ ಆಕ್ಷನ್ ಅವ್ರ ಮೇಲೆ ಇವ್ರ ಹಾಕ್ತಾರೆ, ಫೀಲ್ಡ್ ಸ್ಟಾಫ್ ಮೇಲೆ ಅವ್ರ ಹಾಕ್ತಾರೆ, ಅವ್ರ ಮೇಲೆ ಇವ್ರ ಹಾಕ್ತಾರೆ. ಹಂಗಾಗಿ ನಾನು ಅದು ಕನ್ಫರ್ಮ್ ಆಗ್ಲಿಲ್ಲ ಇದು ಆಗಿದ್ಯಾ ಇಲ್ಲ, ಹೈ ರಿಸ್ಕ್ ಕೇಸ್ ಅದು. ನಾರ್ಮಲ್ ಆಗಿ ಒಂದ್ ಸಿಜರೇನ್ ಆಗಿದ್ರು ಅದು ಅಡೇಷನ್ಸ್ ಇದ್ರೆ ರಿಸ್ಕ್ ಅಂತದವಳ ಒಬೆಸಿಟಿ ದಪ್ಪ ಎಲ್ಲ ಇದ್ದಿದ್ ಅದು ಸತ್ಯ ತಾನೆ. ಹಂಗಾಗಿ ಅವಳಿಗೆ ಸ್ಪೈನಲ್ ಟಿಒಗೆ ಕನ್ಸಲ್ಟ್ ಕೇಳಿದ್ವಿ ನಾವು, ಕೊಟ್ಟಿಲ್ಲ ಅಂತ ಸರ್ಜನ್ ಹೇಳ್ತಾ ಇದಾರೆ. ಅವ್ರ ಆತರ ಸ್ಟೇಟ್ಮೆಂಟ್ ಬರ್ಕೊಟ್ಟಿದ್ದಾರೆ, ಪೇಷಂಟ್ ಒಪ್ಕೊಂಡಿದ್ದಾರೆ ಹೌದು 3 ಸಿಜರೇನ್ ಆಗಿತ್ತು ಅಂತ. ಹಂಗಾಗಿ ಸ್ಪೈನಲ್ ಟ್ಯೂಬೆಕ್ಟೊಮಿ ಮಾಡಿಸ್ಕೊಡಕ್ ಒಪ್ಕೊಳ್ಳಿ, ಇಲ್ಲ ಗಂಡಸ್ಗೆ ನಮ್ಮಲ್ಲಿ ವ್ಯಾಸೆಕ್ಟೊಮಿ ಒಬ್ರು ಮಾಡಿಸ್ಕೊಳ್ಳಲ್ಲ, ತಾಯಿ ಪ್ರಾಣಕ್ಕೆ ಏನೇ ಅಪಾಯ ಇದ್ರು ಅವರೇ ಮಾಡಿಸ್ಬೇಕು, ವ್ಯಾಸೆಕ್ಟೊಮಿ ಕೂಡ ಅವ್ರು ಒಪ್ಪಿಲ್ಲ ಪೇಷಂಟ್ ಕಡೆಯವರು. ಹಂಗಾಗಿ ಸ್ಪೈನಲ್ ಟ್ಯೂಬೆಕ್ಟೊಮಿಗೆ ಸ್ವಲ್ಪ ಅದೇ ಇದು ಇವ್ರದೆಲ್ಲ ಏನೇನೋ ಪ್ರಾಬ್ಲಮ್ ಇದೆಯಲ್ಲ OT, ಅಡ್ಮಿನಿಸ್ಟ್ರೇಟರ್ 3 ದಿನಕ್ಕೆ ಒಂದೊಂದ್ಸಲಿ ಬದಲಾಗ್ತಾ ಇದಾರೆ ಇದಾದ್ಮೇಲೆ.
ಅವರು ಸರ್ಜನ್ ಕೂಡ ನಾನು ತುರುವೇಕೆರೆಯಿಂದ ಬಂದು ಅಲ್ಲಿ ಮಾಡ್ಕೊಡ್ತಾ ಇದ್ದೆ, ನಾನು ಬರಲ್ಲ ಅಂತ ಇದ್ ಮೇಲೆ ಈ ತರ ಎಲ್ಲ ಮಾಡ್ತಾರೆ ಫೀಲ್ಡ್ ಸ್ಟಾಫ್ ಬುಕ್ ಮಾಡ್ಕೊಂಡ್ ಬರ್ತಾರೆ ಮೇಡಮ್ ನಮ್ಮ ಮೇಲೆ ಹಾಕ್ತಾರೆ. ಆಮೇಲೆ ಅಲ್ಲಿನ ಸರ್ಜನ್ಸ್ ಮಾಡಿ ಅಂದ್ರೆ ಮಾಡ್ತಾ ಇಲ್ಲ, ಅವ್ರು ಲೋಕೇಶ್ ಹೇಗೆ ಅವ್ರಿಗೆಲ್ಲ ಟ್ರೈನಿಂಗ್ ಆಗಿದೆ, ಅವ್ರಿಗೆ ಇನ್ನೊಂದ್ ಸ್ವಲ್ಪ ಎಕ್ಸ್ಪೋಜರ್ ಬೇಕು ಅಂತಿದ್ದಾರೆ. ಹಂಗಾಗಿ ಡಿ ಎಚ್ ಓ ನರಸಿಂಹಮೂರ್ತಿ ಅವ್ರು ತುರುವೇಕೆರೆ ಅವ್ರನ್ನ ಇನ್ನ ಕಂಟಿನ್ಯೂ ಮಾಡಿ ಲೋಕೇಶ್ ಹೇಗು ಕಲಿಯೋವರೆಗೂ ಅಂತ ಹೇಳಿದ್ದಾರೆ. ಆ ಸೇಗು ಕಲ್ತು ಆಮೇಲೆ ನಾ ಸ್ಟಾರ್ಟ್ ಮಾಡಿಸ್ಬೇಕು ಅಲ್ಲೇ ಸರ್ವಿಸ್. ಇದೆಲ್ಲ ಪ್ರಾಬ್ಲಮ್ ಇರಲ್ಲ, ಅಲ್ಲಿ ತುರುವೇಕೆರೆಯಿಂದ ಅಲ್ಲಿಗೆ ಕಳ್ಸೋದು, ಅಲ್ಲಿಂದ ಅಲ್ಲಿಗೆ ನಾನು ಫ್ಯೂಯಲ್ ಕೊಡ್ಬೇಕು, ತುರುವೇಕೆರೆಯಿಂದ ಅಲ್ಲಿವರೆಗೂ ನಾನು ಸರ್ಜನ್ ವೆಹಿಕಲ್ ಫ್ಯೂಯಲ್ ಕೊಡ್ಬೇಕಾಗುತ್ತೆ. ಮೇಡಮ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಏನು ಆಂಧ್ರದಿಂದ ಬರೋ ಪೇಷಂಟ್ಗಳಿಗೆ ಸುಮಾರು 10-15 ಸಾವಿರ, ಕರ್ನಾಟಕದ ಪೇಷಂಟ್ ಆದ್ರೆ 5-10 ಸಾವಿರವನ್ನ ಕೇಳ್ತಾ ಇದಾರೆ, ಇನ್ನೊಂದು ಆರೋಪ ಬರ್ತಾ ಇದೆ, ಇದಕ್ಕೆಲ್ಲ ಬ್ರೇಕ್ ಯಾವಾಗ ಬೀಳುತ್ತೆ ಅಂತ? ಎಲ್ಲದಕ್ಕೂ ಬ್ರೇಕ್ ಬೀಳ್ಬೇಕು, ಯಾವ ಸ್ಟೇಟ್ ಇಂದ ಬಂದ್ರು ಸರ್ವಿಸ್ ಕೊಡ್ಬೇಕಾಗತ್ತೆ, ಯಾರಿಗೂ ದುಡ್ಡು ಕೇಳಂಗಿಲ್ಲ, ಒಂದ್ ರೂಪಾಯಿಯೂ ಕೇಳಂಗಿಲ್ಲ. ಅದನ್ನ ಪೇಷಂಟ್ಸ್ ಗೆ ಅವೇರ್ನೆಸ್ ಜಾಸ್ತಿ ಕೊಡಿಸ್ಬೇಕು ಆಶಾ ವರ್ಕರ್ಸ್. ಅದು ಅವರೇ ರೋಪ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಮಾಫಿಯಾ ಮಾಡ್ಕೊಂಡು ಕೂತ್ರೆ ನಾನಲ್ಲ ಯಾರನ್ನು ಅವ್ರನ್ನ ಇದು ಮಾಡಕ್ಕೆ ಆಗಲ್ಲ. ಪೇಷಂಟ್ ಅದೇ ಮಾಡ್ತಾರೆ, ಇವರು ಅದೇ ಮಾಡ್ತಾರೆ. ಅಷ್ಟು ಪೇಷಂಟ್ ತಗೊಂತು ದುಡ್ಡು ತಗೊಂತಿದಾರೆ ಅಂತ ಅಕ್ಯೂಸ್ ಮಾಡಿದ್ಮೇಲೆ ಇವರೊಬ್ಬರೇ ಕಂಪ್ಲೇಂಟ್ ಮಾಡಿದ್ದಾರೆ, ಬೇರೆಯವ್ರು ಯಾರು ಮಾಡೇ ಇಲ್ಲ. ಹಂಗಾಗಿ ನಮ್ಗೇನು ಟೆಕ್ನಿಕಲ್ ಈ ತರ ಎಲ್ಲ ಆದಾಗ ನಮ್ಗೂ ಆಕ್ಷನ್ ತಗೊಳ್ಳೋದು ಅಂದ್ರೆ ಸಾಬೀತಾಗ್ಬೇಕಲ್ವಾ? ಇಲ್ಲ ಅಂದ್ರೆ ನಂದು ತಪ್ಪೇ, ಎನ್ಕ್ವೈರಿನೇ ತಪ್ಪು, ಪಾರ್ಶಾಲಿಟಿ ಮಾಡಿದ್ರು ಅದು ಇದು ಅಂತ ಮಾಡ್ತಾರೆ. ಈಗ ನೆಕ್ಸ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮೇಡಮ್ ಈ ಶಿಬಿರ? ಇದು ಲಾಸ್ಟ್ ಫ್ರೈಡೇನೆ ಸ್ಟಾರ್ಟ್ ಆಗ್ಬೇಕಿತ್ತು, ಅಷ್ಟ್ರಲ್ಲಿ ಅಡ್ಮಿನಿಸ್ಟ್ರೇಟರ್ ಚೇಂಜ್ ಆದ್ರು. ಅಂದ್ರೆ ಗೊತ್ತಲ್ಲ, ರಾಮಾಂಜನಪ್ಪ ಚಾರ್ಜ್ ಅಲ್ಲಿ ಇದ್ರು, ಇವರು ಎಂ ಎಲ್ ಎ ಕಡೆಯಿಂದ ಇವರು ಕಿರಣ್ ಏನೋ ಚೇಂಜ್ ಮಾಡಿಸಿ ಮತ್ತೆ ಡಿ ಎಚ್ ಓ. ನನಗ ಅದು ಕ್ಯಾಂಪಿಗೆ ಹೋಗ್ಬೇಕಾಗಿತ್ತು, ಯಾಕೆ ಹೋಗ್ಲಿಲ್ಲ ಅಂತ ಕೇಳಿದಕ್ಕೆ ಈ ತರ ಹೇಳಿದ್ರು, ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡ್ತೀವಿ ಮೇಡಮ್, ಪೇಷಂಟ್ಸ್ ಹೇಳಕ್ ಆಗಿರ್ಲಿಲ್ಲ, ಹಿಂಗೆಲ್ಲ ಅಡ್ಮಿನಿಸ್ಟ್ರೇಟರ್ ಚೇಂಜ್ ಆಗಿದೆ ಅಂತ. ಸರಿ, ನೆಕ್ಸ್ಟ್ ಫ್ರೈಡೇ ಮಾಡಿ ಅಂತೇಳಿ ನಾನು 2 ಆರ್ಡರ್ ಹಾಕಿದ್ದೀನಿ. 2 ವಾರದಿಂದ ನೀವು ಹಿಂಗೆಲ್ಲ ನಿಲ್ಸಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಪಬ್ಲಿಕ್ಗೆ, ಸ್ಟಾರ್ಟ್ ಮಾಡಿ ಅಂತಾನೆ ಹಾಕಿದ್ದೀನಿ ನಾನು. ಟ್ಯುಬೆಕ್ಟೊಮಿ ಮಾಡಕ್ಕೆ ನಾನು ಅವ್ರಿಗೆ ಸ್ಪೈನಲ್ ಟ್ಯೂವೋ ಇಲ್ಲ ಅವ್ರ ಹಸ್ಬೆಂಡ್ ಒಪ್ಪಿದ್ರೆ ವ್ಯಾಸೆಕ್ಟೊಮಿ, ಯಾರಿಗೂ ಔಟ್ ಆಫ್ ಸ್ಟೇಟ್ ಆದ್ರೂ ಮಾಡ್ಬೇಕು, ಔಟ್ ಆಫ್ ಕಂಟ್ರಿ ಬಂದು ಮಾತಾಡಬೇಕಾಗಲ್ಲ. ಮಾತನಾಡೋದಕ್ಕೆ ಇಲ್ಲಿ ಅಲ್ಲಿ ಆಗ್ತಿರುವಂತಹ ಅಸಲಿ ಸಮಸ್ಯೆ ಇದು. ಒಂದು ಒಂದು ಆಡಳಿತ ಮಂಡಳಿಯ ಒಂದು ಅಧಿಕಾರಿಗಳು ಬದಲಾವಣೆ ಆಗ್ತಾ ಇದ್ದಾರೆ, ಜೊತೆಗೆ ಒಂದು ಸಿಬ್ಬಂದಿಗಳ ಸಮಸ್ಯೆ ಕೂಡ ಇದೆ. ಏನು ಟೀಮ್ ಇತ್ತು, ಏನು ಸಂತಾನಹರಣ ಚಿಕಿತ್ಸೆ ಮಾಡ್ತಕ್ಕಂಥ ಟೀಮ್, ಅದೆಲ್ಲವೂ ಕೂಡ ಬೇರೆ ಕಡೆ ಹಾಕಿದ್ದಾರೆ. ಜೊತೆಗೆ ಇದು ಇವ್ರಿಗೆ ಒಂದು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು, ಇದು ಸಂಪೂರ್ಣವಾಗಿ ವರದಿ ಬಂದ ನಂತರ ಅವ್ರನ್ನ ಅವ್ರ ಮೇಲೆ ಯಾವ ರೀತಿ ಆಕ್ಷನ್ ತಗೊಬೋದು ಅಂತ ಗೊತ್ತಾಗುತ್ತೆ. ಈ ಆದಷ್ಟು ಬೇಗ ಇದಕ್ಕೆ ಕ್ರಮವನ್ನು ಕೈಗೊಳ್ತೀವಿ. ಜೊತೆಗೆ ಅಲ್ಲಿ ಹಣವನ್ನು ತೆಗೆದುಕೊಂಡು ಶಸ್ತ್ರಚಿಕಿತ್ಸೆ ಮಾಡುವಂಥದ್ದು ಸೂಕ್ತ ಅಲ್ಲ, ಈ ಬಗ್ಗೆ ಯಾರೇ ತೆಗೆದುಕೊಂಡ್ರು ಕೂಡ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ. ಆಶಾ ಕಾರ್ಯಕರ್ತರು ಮತ್ತು ಆ ಒಂದು ದರ್ಜೆಯಲ್ಲಿ ಸಂಬಂಧಪಟ್ಟಂತಹ ಏನು ಸಿಬ್ಬಂದಿಗಳು ಬರ್ತಾರೆ ಅವ್ರು ಮಾಡುವಂತಹ ಕೆಲಸಕ್ಕೆ, ಈಗ ವೈದ್ಯಕೀಯ ಸಿಬ್ಬಂದಿ ಏನಿರ್ತಾರೆ, ವೈದ್ಯರೇನಿರ್ತಾರೆ, ನರ್ಸ್ಗಳೇನಿರ್ತಾರೆ, ಇವ್ರ ಮೇಲೆ ಕೆಟ್ಟ ಹೆಸರು ಬರ್ತಾ ಇದೆ. ಈ ಬಗ್ಗೆ ಸಂಪೂರ್ಣವಾಗಿ ತನಿಖೆಯನ್ನು ನಡೆಸಿ ಕ್ರಮವನ್ನು ಕೈಗೊಳ್ತೀವಿ ಅನ್ನೋಂತಹ ಭರವಸೆಯನ್ನು ತನಿಖಾಧಿಕಾರಿ, ವಿಶೇಷ ತನಿಖಾಧಿಕಾರಿ ರೇಖಾ ಅವರು ಕೂಡ ಭರವಸೆ ಕೊಟ್ಟಿರ್ಬೋದು. ಮುಂದಿನ ದಿನಗಳಲ್ಲಿ ನೋಡೋಣ, ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಅಕಸ್ಮಾತ್ ಏನಾದರೂ ಇದು ಹೀಗೆ ಮುಂದುವರಿತಾ ಇದೆ ಅಂತ ಹೇಳಿದ್ರೆ ಮತ್ತೊಮ್ಮೆ ಪ್ರಗತಿ ಟಿವಿ ವರದಿಯನ್ನು ಮಾಡುತ್ತೆ, ಅಧಿಕಾರಿಗಳನ್ನು ಎಚ್ಚರಿಸುವಂತಹ ಕೆಲಸ ಖಂಡಿತ ಮಾಡುತ್ತೆ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.